ನಮ್ಮ ಸವಾಲಿನ ಉತ್ತರ ಕೇಳ ಸರ್ದಾರ ಜೋ ಕುಮಾರಗೆ ನನ್ನ ಪ್ರಕಾರ ಬುಕ್ಕಿನ ಆಧಾರ ಅಲ್ಪಾಯುಷ್ಯ ಬಾಳ ಹಂಗಾಗಿ ಹುಟ್ಟಿದ ಮಕ್ಕಳಿಗೆ ಜೋ ಕುಮಾರ ಅಂತ ಹೆಸರಿಟ್ರೆ ದೌಡ ನಿಧನರಕ್ಕಾರ ಅಂತ ಹೇಳಿ ಆ ಹೆಸರು ಯಾರು ಇಟ್ಟಿಲ್ಲ ಅವ ಅಲ್ಪಾಯುಷ್ಯ ಯಾಕೆ ಬಿಡುವಳು ಜೋಕುಮಾರ ಅವ ಬಹಳ ಜನ ಬದುಕಂಗಿಲ್ಲ ಜೋಕುಮಾರ ಅಂತ ಯಾರು ಮಕ್ಕಳಿಗೆ ಹೆಸರು ಬಿಟ್ಟಂದ್ರ ಮಕ್ಕಳ ಬದುಕಂಗಿಲ್ಲ ಅಂತೇಳಿ ಹೆಸರು ಯಾರು ಇಡಂಗಿಲ್ಲ ಇವಂತಾನ ಏನ ಬೆದಿಗೆ ಬಂದ ಅಂದಪ್ಪ ಅವ ಬೆದಿ ಅಂದ್ರ ಏನಪ್ಪ ಮೈಲಾರಿ ನೀನು ಒಂದೇ ಒಂದು ಕೊಟ್ಟೆ ಅದ್ರ ಅರ್ಥ ಬೇಕಿಲ್ಲ ಅಪ್ಪಗಳು ಕುಂತಾರಿಲ್ಲೇ ಈಶ್ವರ ನಮ್ಮ ಹುಡುಗರಿಗೆ ಏನು ಬೇಕಂದ್ರೆ ಸದ್ಯ ಮಾಸ್ತರ ಈ ವಚನ ಹಾಡವನೆ ಒಂದ ವಚನ ನೀಟಾಗಿ ಹಾಡ್ಬಿಡ ಎದ್ದ ಬಂದು ನಿನ್ನ ಎದಿಗೆ 10 ರೂಪಾಯಿ ಹಾಕ್ತಾನೆ ನಾ ಬರೀ ಶ್ರೀ ಅಂದ್ರೆ ತಪ್ಪಿಡ್ತೀನಿ ನನ್ ಕೊಟ್ಟು ಚಾಲೆಂಜ್ ಮಾಡ್ಬೇಡ ನೋಡಿ ಅಪ್ಪಗಳು ಕುಂತಾರಿಲ್ಲ ಮುಚ್ಚಕೊಂಡು ಹಾಡ ಅಂತಾನವ ನಾ ಏನ್ ತಕೊಂಡ್ರಿಪ್ಪ ಹೇಳ ಅಲ್ಲ ಅಜ್ಜಾರ ಅದಾರ ಅನ್ನವನು ಅವನ ಮುಚ್ಚಕೊಂಡು ಕೂತ್ಕೋ ಅನ್ನವನು ಅವನ ಹಂಗೆಲ್ಲ ಮಾತಾಡಬಾರ ಮಾಸ್ತಾರ ಅಜ್ಜಾರ ಅದಾರ ಅಂತ ಹೇಳಿದಾಗ ನಾ ಬಾಯಿ ಬಿಟ್ಟಿಲ್ಲ ನಾ ಬಾಯಿ ಬಿಟ್ಟ ನೀ ಒಂದ ತಾಸು ನಮ್ಮ ಬೇಲೂರಾಗ ಇರೋಂಗಿಲ್ಲ ನೋಡಿ ಗುರುಗಳ ವಿಚಾರ ಮಾಡ್ರಿ ಎಲ್ಲಾರ ಹಿರಿಯರಿದ್ದೀರಿ ಮೈಲಾರ ಪದ ಹಾಡಿದ ನಾನು ಅದನ್ನ ಹಾಡಿದ ಪುಟ್ಟ ಎದ್ದಾಗ ಹಾಡಿದೆ ಅದನ್ನ ಹಾಡಿದ ಹಿಂಗ ಏನ್ ಅನ್ಬೇಕು ಹಾಡಿದ್ದ ಹಾಡೋ ಅಪ್ಪರದಾರಲ್ಲಿ ಹಂಗಾಗ್ಬಾರ್ದು ನಿನ್ನ ಪ್ರತಿಭೆ ತೋರ್ಸ್ ನೋಡ್ರಿ ಏನನ್ನವ ಸಪ್ತರ್ಷಿಗಳ ಶಿವನ ಹತ್ರ ಹೋದ್ರೆ ಶಿವ ಹೆದರಿದ ಯಾರಿಗೆ ಮಣಿಕಾಸುರ ಮಲ್ಲಾಸುರಗೆ ಮೊಟ್ಟ ಮೊದಲು ಯುದ್ಧ ಮಾಡ್ದಾನೆ ಯಾರು ಅವ್ರು ಕೊಟ್ಟೆ ಒಮ್ಮೆಗೆ ಶಿವಾಂಬನನ್ನ ಕಾಲ ಗೆಜ್ಜೆ ಕಟ್ಕೊಂಡ ಆ ಮೈಲಾರದಾಗ ಗಂಟೆ ಐತೆ ನೋಡು ಆ ಗಂಟೆ ಯಾರು ಹೇಳ ನನಗೇನು ಗೊತ್ತ ಹೋಗ ಮರ ಅಂತನವ ಯಾರಿಗೂ ಬಗ್ಲಿಲ್ಲೋ ಮಾಸ್ತರ ನಂತರ ಸಂಹಾರ ಮಾಡಾಕ ಶಿವನ ಬರ್ಬೇಕಾದ ಇಲ್ಲಿ ನಮ್ಮ ಅಪ್ಪುಗಳ ಬಗ್ಗೆ ನನಗೆ ತಿಳಿದಷ್ಟು ಆಡ್ತಾನೆ ಕೇಳ ಹತ್ತಿ ಬರ್ತಿದ್ದೆಲ್ಲ ನೀ ಹತ್ತರ ಬಸ್ಸ ನೋಡಲ್ಲಿ ಹುಡುಗರು ಅದನ್ನ ಕಾಯಕತ್ತಾರ ಇವ ಶರ ಗೊಡಾಕತ್ತಾನೆ ಶರಗಿವ ನಮ್ಮ ಕಿಲಗಾಡಿ ಕೃಷ್ಣ ಡಗ್ಗ ಮಾಸ್ತರ್ಗ ಕತ್ತಿ ಹಂಗ ಬಡಿಬಾರ ಅಂತಾನ
ಯಾಕ್ರೆ ಈಶ್ವರ ಹಿರಿಮಠರವ್ರೆ ಕತ್ತಿ ಪತ್ತಿ ಅಂತಿರಲ್ಲ ಅಜ್ಜಾರ ಅದಾರೆ ನಾಂದ್ರ ಮಾರಿ ಕರ್ರಗ ಮಾಡ್ತೀನಿ ಈಗ ನಮ್ಮ ಬೇಲೂರ ಗ್ರಾಮದಾಗ ಜನಿಸಿದರು ಪೂಜ್ಯರು ಯಾರವ್ರೆ ಜಗದ್ಗುರು ಶ್ರೀ ಶಿವಾನಂದ ಜಾರು ಅನೇಕ ಭಕ್ತರ ಪಾಲಿಗೆ ಆಚಾರ ಆ ಯಾರ ದೇವರು ನಮ್ಮ ಅಪ್ಪುಗಳ ಮೊದಲನೇ ಹೆಸರು ರಾಜಪ್ಪಯ್ಯ ತಂದೆ ಬಸಪ್ಪಯ್ಯ ಹೆತ್ತ ತಾಯಿ ಸಿದ್ದಮ್ಮನವರು ಮೊದಲ ಕನ್ನಡ ಶಬ್ದಗಳನ್ನು ವಿರಳವಾಗಿ ಮಾತಾಡೋದು ಕಲಿ ಹಂಗ ಕತ್ತಿ ಮುಚ್ಚಿಕೊಂಡು ಕೂತುಗ ಅಜ್ಜಾರ ಬೆತ್ತ ತಂದಿಲ್ವಾ ಎಲ್ಲ ಬಿಗಿತಿದ್ರು ನಿನಗೆ ರಾಜಪ್ಪಯ್ಯ ಮೊದಲನೇ ಹೆಸರು ಬಸಪ್ಪಯ್ಯ ತಂದೆಯವರು ರಾಜಪ್ಪಯ್ಯ ತನ್ನ ಮೊದಲನೇ ಹೆಸರು ಬಸಪ್ಪಯ್ಯ ಇವರ ತಂದೆಯವರು ಹೆತ್ತ ತಾಯಿ ಸಿದ್ದಮ್ಮನವರು ಮಾಸ್ತರ ಹೇಳದ ಹಳ್ಳಿ ಅನ್ನಕ್ ಬರ್ತಾನೆ ನನಗೆ ಅಲ್ಲಿ ಅಪ್ಪುಗಳ ಮೊದಲ ಶಿಕ್ಷಕರಾಗಿದ್ರೆ ಗ್ರಾಮದಾಗ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು ಶ್ರೀ ಸಿದ್ದೇಶ್ವರ ಜಗದ್ಗುರುಗಳಿಗೆ ಇವರಿಗೆ ಸಿದ್ದೇಶ್ವರ ಅಪ್ಪುಗಳ ಆಶೀರ್ವಾದ ಮಾಡಿದ್ರೆ ಯಾರಿಗೆ ನಮ್ಮ ಶ್ರೀ ಶಿವಾನಂದ ಅಜ್ಜಾರಿಗೆ ಜಗದ್ಗುರು ಶ್ರೀ ಸಿದ್ದೇಶ್ವರರು ಶಿವಾನಂದ ಅಜ್ಜಾರಿಗೆ ಆಶೀರ್ವಾದ ಮಾಡ್ಯಾರು ಶ್ರೀ ಸಿದ್ದೇಶ್ವರ ಈ ಮತದ ಅಧಿಕಾರ ಅಚ್ಚಾರ ವಹಿಸಿದರು ಸಿದ್ದೇಶ್ವರ ಈ ಮತದ ಅಧಿಕಾರ ಅಚ್ಚಾರ ವಹಿಸಿದರು ಅಜ್ಜಾರ ಈ ಮಠ ಆದ್ಮ್ಯಾಗ ದಿಂಡನ ಹಳ್ಳಿ ಒಳಗ ಮಠ ಸ್ಥಾಪನೆ ಮಾಡಿದ್ರೆ ಅವ್ರೇ ಕೂಡ ದಿಂಡದಳ್ಳಿ ಒಳಗ ಮಠ ಕಟ್ಟಿಸಿದರು ಅನೇಕ ಭಕ್ತರ ಅವರಿಗೆ ಆಶೀರ್ವಾದ ಮಾಡಿದರು ಈ ಎಲ್ಲ ಕಾರ್ಯವೈಖರಿ ನಡೆಸುತ್ತ ಅಚ್ಚಾರು ಬಂದಾರು ಒಮ್ಮೆ
ಸಿದ್ದಾಪುರ ಮಠದಿಂದ ಹೊಳೆಯಾಗ ಹಾಸಿ ಬರ್ತಿದ್ರ ಸರ್ ಇತ್ತ ಇಲ್ಲ ಇಲ್ರಿ ಜ್ಞಾನ ಒಂದು ಇಲ್ಲ ಬರದ್ ಹಾಕಾರನ ಅಜ್ಜಾರ್ ಬರದ್ ಕೊಟ್ಟಂದ್ರ ನೋಡ್ಕೊಂತ ಅದ್ರನಾಗ ರಚನೆ ಮಾಡ್ಬೇಕು ಕೇಳಪ್ಪ ಗುಳಿಗೆ ನಾ ಏನ್ ಬರ್ದಿಲ್ಪ ಹೌದನ್ರಿ ಗುರುಗಳು ಅವ್ರು ಕೊಟ್ಟಿದ್ದನ ಅದ್ರನಾಗ ಪದ್ಯ ಮಾಡಾಕತ್ತೀನಿ ಬಹುವಚನದಾಗ ರೂರು ಅಂತ ಹೇಳಿ ಹೌದಾ ಸೈಲೆಂಟ್ ರಾಜ ನಮ್ದೇನಿದ್ರು ಬರೆದು ಕೊಟ್ಟಾಗ ಅವಾಗ ತಾಜಾ ತಾಜಾ ನನಗರ್ತಾನೀವ ಪುಟ್ಟ ಹೆಜ್ಜಾರ ಶಿಷ್ಯ ನೀನ್ ಹೌದು ನನಗೆಲ್ಲ ಅಪ್ಪುಗಳು ಆಶೀರ್ವಾದ ಮಾಡಿದಕ್ಕೆ ಈ ಸ್ಟೇಜ್ ಮೇಲೆ ಕುಂತ ನಾನು ನಿನ್ನ ಹಿಂಗ ಕತ್ತಿ ಮುಸ್ಕೊಂಡು ಕುತ್ಕೋ ಬೇಡಪ್ಪ ನಮಗ ನೋಡೆ ಸಿದ್ದಾಪುರ ಮಠದಿಂದ ತುಂಬಿದ ಹೊಳೆಯಾಗ ಬರುತ್ತಿದ್ದರು ಸಿದ್ದಾಪುರ ಮಠದಿಂದ ತುಂಬಿದ ಹೊಳೆಯಾಗ ಬರುತ್ತಿದ್ದರು ಕಲ್ಹಳ್ಳಿ ಗವಿಯಲ್ಲಿ ಅನುಷ್ಠಾನ ಮಾಡುವಾಗ ನೋಡ ಸರ್ ಮೈ ಮ್ಯಾಗ ಹಾವು ಎರಿತಂತೆ ಮಾಸ್ತರ ಹೌದನ್ರಿ ಗುರುಗಳೇ ಹಾವು ಎರಿದ್ರು ಅಜ್ಜಾರಿಗೆ ಏನ್ ಮಾಡ್ಲಿಲ್ಲ ಇಂತ ತಪೋ ನಿಷ್ಠ ಗುರುಗಳವ್ರು ಯಾರ ಜಗದ್ಗುರು ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಪೂಜ್ಯರ ಮೈ ಮೇಲೆ ಹಾವು ಏರಿ ಆದ್ರೂ ಅನುಷ್ಠಾನ ಒಟ್ಟ ಬಿಡದವರು ಹತ್ತೊಂಬತ್ತು ಮೂವತ್ತೆರಡ್ರಿ ಗುರುಗಳು ಅಜ್ಜಾರ್ ಜನಿಸಿದ್ರು ಹತ್ತೊಂಬತ್ತು ಮೂವತ್ತೆರಡು 2022 ಐಕ್ರಿ ಆದ್ರೆ ನೋಡ ಇದ್ರ ಹಗಲ್ ಹೆಂಡವಿಲ್ಲ ನೋಡಿದ್ದೆ ನಾನು ಕೋಟಿಗಟ್ಟಲೆ ಭಕ್ತರಿಗೆ ಆಶೀರ್ವಾದ ಮಾಡ್ಯಾರು ಶ್ರೀ ಸಬ್ರ ಶಿವಾನಂದ ಶಿವಾಚಾರ್ಯರು ಅವರ ಪರಮ ಶಿಷ್ಯರಾದಂತಹ ಶ್ರೀ ಪಶುಪತಿ ಶಿವಾನಂದ ಶಿವಾಚಾರ್ಯರು ಅಜ್ಜವರು ಹಾಕಿದಂತ ಹಾದಿಯಲ್ಲಿ ಪಂಚಪೀಠಾಧ್ಯಕ್ಷರಾಗಿ ಮಠವನ್ನು ನಡೆಸುತ್ತಾ ಬರಾಕತ್ತಾರು ತಿಳದಷ್ಟ ಪದ ಮಾಡಿ ಕಾಡೇನ್ರಿ ಹಿರಿಯಾರು ದಿನದಷ್ಟ ಕವನ ಮಾಡಿ ಹಾಡೇನಿ ಹಿರಿಯಾರ ಕ್ಷಮೆ ಇರಲಿ ಏನಾದ್ರ ತಪ್ಪಿದರ ನಾವ ದೇವಿಯನ್ನು ಸಣ್ಣ ಕಲಾವಿದರು